ಇದೆಲ್ಲದರ ಮಧ್ಯೆ ಭಾಳಷ್ಟು ರೂಮರ್ಸ್ ಓಡಾಡ್ತಿತ್ತು. ನಿಮ್ಮ ಆ ದಿನಗಳು ಈ ದಿನಗಳನ್ನು ನಾನು ತಕ್ಕಡಿಲಿ ಹಾಕಿ ತೊಗೊಂಡ್ರೆ ಭಾಳ ವ್ಯತ್ಯಾಸ ಇಲ್ಲ ಅಂತ ನೀವೇ ಹೇಳಿದ್ದಂಥದ್ದು, ನಿಮ್ಮ ಮಾತುಗಳಿಂದ ನಾನು ಕೂಡ ತಿಳ್ಕೊಳ್ತಿರೋವಂಥದ್ದು. ಕಿಶೋರ್ ಅವರು ಜೀವನ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕಿಶೋರ್ ಅವರು ಇಲ್ಲ ನಾನು ಬದುಕೋದಿಲ್ಲ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥ ಭಾಳ ರೂಮರ್ಸ್ ಓಡಾಡ್ತಿತ್ತು. ಹೌದಾ? ಇಲ್ಲ, ಸತ್ಯ ಅದು. ಯಾಕೆ ಸತ್ಯ ಅಂತಂದರೆ ನೋಡಿ, ಇದು ಎರಡು ಸತಿ ಆಯಿತು ನನ್ನ ಜೀವನದಲ್ಲಿ, ಒಂದು ಸತಿ ಅಲ್ಲ. ಮೊದಲನೇ ಸತಿ ಯಾವಾಗಾಯಿತು ಅಂತಂದರೆ, ಅದೇ ನಮ್ಮ ತಂದೆಯವರು ತೀರೋಗಿದ್ದರು. ನಾನು ನನ್ನ ವೆಯ್ಟ್ ಬಂದು 250 ಕೆಜಿ ತೂಕ ಹೆಚ್ಚಿಗೆ ಆಗಿತ್ತು. ಮನೆಯೊಳಗೆ ಕಷ್ಟ ಅನ್ನೋದಿತ್ತು. ಎಲ್ಲೂ ಎಲ್ಲೇ ಕೆಲಸಕ್ಕೆ ಹೋದ್ರೂ ನೀನೇ ಹೆಂಗಿದೆಯಾ, ನಿನಗೆ ಹೆಂಗೆ ಕೆಲಸ ಕೊಡೋಣ ಅನ್ನೋ ಒಂದು ಮಾತು ಬರ್ತಾಯಿತ್ತು. ಎಷ್ಟೇ ಕ್ರೆಡಿಬಿಲಿಟಿ ಇದ್ರೂ ಕೂಡ ನಾನೊಂದು ರೆಕಮೆಂಡೇಷನ್ ಜೊತೆನೆ ಹೋಗಬೇಕು. ಯಾರಿಗೂ ಹೋಗಿ ಅಣ್ಣ ಒಂಚೂರು ಹೇಳಿ ಅಣ್ಣ, ನನ್ನ ಕೆಲಸವನ್ನು ನೀವು ನೋಡಿದಿರಲ್ವ ಅಣ್ಣ ಅಂತ. ಸೊ ಅವರು ಫೋನ್ ಮಾಡಿ, ಏ ಅವನು ಪರವಾಗಿಲ್ಲ ಕಣಯ್ಯ, ನೀನೇನು ಅವನು ದಪ್ಪ ಇರ್ಬೋದು ಬಟ್ ಸಗದ ಕೆಲಸ ಮಾಡ್ತಾನೆ ಅಂತ ಅವ್ರು ಹೇಳಿದಾಗ ನನಗೊಂದು ಕೆಲಸ ಸಿಗೋದು. ಅದು ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಏನು ಅಂತಂದರೆ, ನನ್ನ ಯೋಗ್ಯತೆ ಮೇಲೆ, ನನ್ನ ಅರ್ಹತೆ ಮೇಲೆ ಇವ್ರು ಕೆಲಸ ಕೊಡದೆ ಯಾರು ಹೇಳ್ತಾರೆ ಅಂತ ಪ್ರತಿ ಸತಿ ಭಿಕ್ಷೆ ಬಿಡಬೇಕಲ್ಲ ಯಾವ ಒಂದು ಕೆಲಸಕ್ಕೋಸ್ಕರನ ಅನ್ನೋದೊಂದು ನನಗೆ ತುಂಬ ಮನಸ್ಸಿಗೆ ಅದೊಂದು ಫೀಲ್ ಇತ್ತು. ಅದಲ್ಲದೆ ತುಂಬ ಪ್ರಯತ್ನ ಪಟ್ಟು ಒಬ್ಬ ಜರ್ಮನ್ ಪ್ರೊಡ್ಯೂಸರ್ನ ನಾನು ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕತೆ ಹೇಳಿ ಕನ್ವಿನ್ಸ್ ಮಾಡಿ, ಅವ್ರ ಹೆಸರು ನಂಬೋದರಿ ಅಂತ, ಹೀ ಈಸ್ ಎ ಹಾರ್ಟ್ ಸರ್ಜನ್, ಅವ್ರು ಆಯಿತು ಸಿನಿಮಾ ಮಾಡಯ ಅಂತ ಹೇಳ್ತಾರೆ. ಸೊ ನನ್ನ ಟೀಮು ಅವಾಗ ಯಾರು ಇದ್ದರು ಅಂತಂದರೆ, ನನ್ನ ಜೊತೆ ಇವತ್ತು ಅನಿಲ್ ಅಂತ ಡೈರೆಕ್ಟರ್ ಇದ್ದಾರಲ್ಲ, ಅವರು, ನನ್ನ ಗೆಳೆಯ ಸುಧಾಕರ್ ಕ್ಯಾಮ್ರಾಮನ್, ಇವಾಗ ರಾಬರ್ಟ್ ಆಗಲಿ ನನ್ನ ಸಿನಿಮಾಗಳಿಗೆಲ್ಲ ಕ್ಯಾಮ್ರಾಮನ್ ಅವನು, ನಾನು, ಇನ್ನೊಬ್ಬರು ಸ್ನೇಹಿತರು, ಈ ಥರ 4 ಜನ ಸ್ನೇಹಿತರು. ನಾವು ತುಂಬ ಕಷ್ಟಪಟ್ಟು ಒಂದು ಕತೆ ಮಾಡಿ ಪಾರ್ಕಲ್ಲಿ ಕೂತ್ಕೊಂಡು ಎವ್ರಿ ಡೇ, ಯಾಕೆಂತಂದರೆ ಮನೆಯೊಳಗೆ ಕೂತ್ಕೊಂಡ್ರೆ ಊಟ ಕಾಫಿ ತಿಂಡಿ ಕೇಳೋಕ್ಕಾಗಲ್ಲ, ಹೊರಗಡೆ ಬಂದರೆ ಹೋಟ್ಲಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು ಪಾರ್ಕಲ್ಲಿ ಕೂತ್ಕೊಂಡು ನಾವು ಎಲ್ಲರೂ ಡಿಸ್ಕಷನ್ ಮಾಡಿ ಕತೆ ಮಾಡಿ ಎಲ್ಲ ಓಕೆ ಆಯಿತು, ಎಲ್ಲ ಆಯಿತು. ಸೊ ಅವರೇನಂದರು, ನನ್ನ ಮಗ ಬರ್ತಾಯಿದ್ದಾನೆ, ನಿಮಗೆ ಅಡ್ವಾನ್ಸ್ ಕೊಡ್ತಾನೆ, ನಾವೆಲ್ಲ ಹ್ಯಾಪಿ, ನಮಗೊಂದು ಸಿನಿಮಾ ಆಗ್ತಾಯಿದೆ ಅಂತ. ಸೊ ದುಬೈಯಿಂದ ಬರಬೇಕು ಫ್ಲೈಟು, ನಾವೆಲ್ಲರೂ ಏರ್ಪೋರ್ಟಲ್ಲಿ ಆಲ್ಮೋಸ್ಟ್ ಒಂದು 7:30ಗಿದ್ದೀವಿ, 7:30-8 o'clock, ಯಾರೂ ಬರ್ತಾನೆ ಇಲ್ಲ. ಫ್ಲೈಟು, ಫಸ್ಟ್ ಫ್ಲೈಟ್ ಬಂತು, ಸೆಕೆಂಡ್ ಫ್ಲೈಟ್ ಬಂತು, ಥರ್ಡ್ ಫ್ಲೈಟ್ ಬಂತು, ಕಾಲ್ ಮಾಡ್ತಾನೆ ಇದ್ದೀವಿ, ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಏನೇ ಇದು, ಅಡ್ವಾನ್ಸ್ ಕೊಡ್ತೀನಿ ಅಂದರು, ಬರಲಿಲ್ವಲ್ಲ ಅಂತ ಅಂದ್ಕೊಂಡ್ರೆ, ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು, ಪ್ರೊಡ್ಯೂಸರ್ ಫೋನ್ ಮಾಡಿದರು, ಒಂಚೂರು ಮನೆ ಹತ್ರ ಬಾ ಅಂತಂದ. ಏನು ಅಂತೇಳಿ ಮನೆ ಹತ್ರ ಹೋಗಿ ನೋಡಿದ್ರೆ, ಅವತ್ತು ಅವರ ಪ್ರೊಡ್ಯೂಸರ್ ಮಗ ಮತ್ತು ಅವ್ರ ಮಗಳು ಇಬ್ಬರೂ ದುಬೈಯಿಂದ ಹೊರಟಿದ್ದಾರೆ. ಸೊ ಮಗಳ ಜೊತೆ ಇಡೀ ಫ್ಯಾಮಿಲಿ ಇದೆ, ಮಗಳು, ಅಳಿಯ, ಅವ್ರ ತಂದೆ ತಾಯಿ, ಇಬ್ಬರು ಮಕ್ಕಳು. ನಾವು ಫೋನ್ ಮಾಡ್ತಾ ಇದ್ದಿದ್ದರಿಂದ ಅವ್ರ ಮಗ ಮಾತ್ರ ಬೆಂಗಳೂರು ಫ್ಲೈಟ್ ಹಾಕ್ಸ್ಕೊಂಡಿದ್ದಾನೆ, ಮಿಕ್ಕಿದ ಹೋಲ್ ಫ್ಯಾಮಿಲಿ ಮಂಗಳೂರು ಫ್ಲೈಟ್ ಹಾಕ್ಸ್ಕೊಂಡಿದೆ. ಸೊ 7:30ಗೆ ಅವ್ರು ಮಂಗಳೂರು ಫ್ಲೈಟ್ ಹತ್ತಿದ್ದಾರೆ, ಅದು 8:30-9 ಗಂಟೆಗೆ ಆಕ್ಸಿಡೆಂಟ್ ಆಗಿ ಇಡೀ ಫ್ಯಾಮಿಲಿ ತಿರೋಯ್ತು. ಸೊ ಇದಕ್ಕಿಂತ ಒಂದು ಡಿಸಾಸ್ಟರ್ ಇರಬೇಕು ಒಬ್ಬ ಮನುಷ್ಯನ ಲೈಫಲ್ಲಿ. ಈ ಕಡೆ ಕೆಲಸ ಇಲ್ಲ, ಈ ಕಡೆ ಕನಸುಗಳು ಈಡೇರ್ತಾಯಿಲ್ಲ, ಈ ಕಡೆ ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ಈ ಥರದ್ದು ಒಂದು ಬ್ಯಾಡ್ ಲಕ್ಕು, ಇದಕ್ಕಿಂತ ಮನುಷ್ಯ ಇನ್ನು ಬದುಕೇನು ಮಾಡಬೇಕು